ಮುಂದಿನ ರೈಸಿಂಗ್ ಸ್ಟಾರ್ ಅವಾರ್ಡ್ ಛೋಟಾ ಪ್ಯಾಕೆಟ್ ಬಡಾ ಧಮಾಕಾ ಅನ್ನೋ ಮಾತು ಈ ಒಂದು ಕಿನರಿನ ನೋಡಿದಾಗಲೇ ನಿಜ ಅಂತ ಅನ್ಸೋದು. 29 ಆ್ಯಡ್ಗಳು, 7 ಸಿನಿಮಾಗಳು, 4 ಶಾರ್ಟ್ ಫಿಲಮ್ಗಳು ಮಾಡಿರೋ ಈ ಒಂದು ಪುಟಾಣಿ ಸಾಧನೆ ಸಾಮಾನ್ಯನೇ ಅಲ್ಲ. ಈ ಏಜಲ್ಲಿ ನನಗೆ ಎರಡೊಂದೆರಡು ಎಷ್ಟು ಅಂದ್ರೇ ಒಂದು ಸ್ವಲ್ಪ ತೆತೆ ಪತ್ತೆ ಆಗತ್ತೆ. ಯಾರಪ್ಪ ಈ ಚಿನ್ಕುರುಳಿ ಅಂತ ತಲೆ ಕಚ್ಕೋತಾ ಇರಾ? ಲೆಟ್ಸ್ ವೆಲ್ಕಮ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುಟಾಣಿ ಆರಾಧ್ಯ. ಕಂಗ್ರಾಚುಲೇಷನ್ಸ್ ಆರಾಧ್ಯ. ಥ್ಯಾಂಕ್ ಯು. ನಂಗೆ ತುಂಬ ಖುಷಿ ಆಗ್ತಾ ಇದೆ ಈ ಅವಾರ್ಡ್ ತಗೊಳೋದಕ್ಕೆ. ಮತ್ತು ಚಿತ್ತಾರ ಮಾಸ್ಕೆ ಪತ್ರಿಕೆ ಅವ್ರಿಗೆ ತುಂಬ ಧನ್ಯವಾದಗಳು. ನನಗೆ ಈ ಅವಾರ್ಡ್ ಬಂತು ಅಂತ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಲಾಸ್ಟಿಗೆ ನಾನೊಂದು ಹೇಳ್ಬೋದಾ? ಫಸ್ಟೇ ಹೇಳ್ಬಿಟ್ಟಲ್ಲಮ್ಮ, ಪರವಾಗಿಲ್ಲ ಹೇಳಮ್ಮ. ಚಿತ್ತಾರ ಮಾಸ ಪತ್ರಿಕೆ, ಚಂದನವದ ಚಂದ್ರಿಕೆ, ಸದಾ ಹೀಗೆ ಬೆಳೀಲಿ ಎಂದು ನನ್ನ ಆಸೆ. ಲವ್ಲಿ, ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿದ್ದೆ ಇವೆಲ್ಲ? ಇಲ್ಲಿ ಬಂದಾದ್ಮೇಲೆ ಮಾಡಿದ್ದು. ಇಲ್ಲಿ ಬಂದ್ಮೇಲೆ ಮಾಡಿದ? ಓಕೆ. ಈಗ ಈ ಒಂದು ಪ್ರಶಸ್ತಿನ ಯಾರಿಗೋಸ್ಕರ ಡೆಡಿಕೇಟ್ ಮಾಡ್ತೀಯ ನೀನು? ರೈಸಿಂಗ್ ಸ್ಟಾರ್ ಅವಾರ್ಡ್ನ ನನ್ನ ಯಾರ್ಯಾರು ರೈಸ್ ಮಾಡಿದ್ದಾರೋ ಅವರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಅನ್ಕೊಂತೀನಿ. ಯಾರ್ಯಾರು ರೈಸ್ ಮಾಡಿದ್ದಾರೋ ಅಂದರೆ ಎಲ್ಲರಿಗೂ ತುಂಬ ಕ್ಯೂಟಾಗಿ ಮಾತಾಡಿದೆ. ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ಸ್.